ಸರ್ ಇವತ್ತು ನೀವು ಹಾಳುಮತ ಧರ್ಮಗ್ರಹವನ್ನು ರಚಿಸಿ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀರಿ ಎಲ್ಲ ನಮ್ಮ ಧರ್ಮಗುರುಗಳ ಮುಂದೆ ಉಪಸ್ಥಿತಿಯಲ್ಲಿ ಈ ಧರ್ಮಗ್ರಂಥದ ಬಗ್ಗೆ ಸ್ವಲ್ಪದಲ್ಲಿ ಜನರಿಗೆ ಏನು ತಿಳಿ ಹೇಳಬಯಸ್ತೀರಿ ವಿಶ್ವದಲ್ಲಿ 4200 ಧರ್ಮ ಮತಗಳು ಇವತ್ತಿನವರೆಗೆ ದಾಖಲೆಯಾಗಿವೆ ಈ 4200 ಧರ್ಮ ಮತಗಳಲ್ಲಿ 90% ಪಶುಪಾಲಕರೇ ಇದನ್ನ ಧರ್ಮವನ್ನ ಸ್ಥಾಪನೆ ಮಾಡಿದ್ದಾರೆ ಆದರೆ ಅಂತದೊಂದು ಒಂದು ಮಹಾಗವ್ಯವಾದವಂತ ಒಂದು ಮಹತ್ವ ಇರುವಂತ ಹಾಲುಮತಕ್ಕೆ ಈವರೆಗೆ ತನ್ನದೇ ಆದ ಒಂದು ಗ್ರಂಥ ಭಾರತ ದೇಶದಲ್ಲಿ ಇರಲಿಲ್ಲ ಆ ಕಾರಣದಿಂದ ನಮ್ಮ ಜನರು ಹಿಂದೆ ಉಳಿಲಿಕ್ಕೆ ಮೂಲ ಕಾರಣ ಅದು ನಮ್ಮ ಧರ್ಮದವರು ಬೇರೆ ಬೇರೆ ಧರ್ಮದ ಆಸರೆಯನ್ನು ಪಡೆದು ಅವರ ಅಡಿಯಾಳಾಗಿ ಹೋಗುತ್ತಿರುವುದನ್ನು ನಾನು ನೊಂದೆ ನನ್ನದೇ ಆದ ಒಂದು ಧರ್ಮ ನಮ್ಮದೇ ಆದ ಒಂದನ್ನು ಪುರಾತನವಾದ ಧರ್ಮ ಈ ಪಶುಪಾಲನೆ ಅಥವಾ ಕುರುಬರಿಗೆ 52,000 ವರ್ಷದ ಇತಿಹಾಸ ಇರುವುದನ್ನು ನಾನು ಅಧ್ಯಯನ ಮಾಡಿ ನಾನು ಈ ದೇಶದಲ್ಲಿ ವಿಶ್ವದಲ್ಲಿ ನಾವು ಎಷ್ಟು ಮಹತ್ವ ಕೊಟ್ಟಿದ್ದೇವೆ ಅಂದರೆ ಅದನ್ನು ಬಿಟ್ಕೊಂಡು ನಾವು ಇನ್ನೊಬ್ಬರು ಅಡಿಯಾಳಾಗಿ ಹೋಗಬಾರ್ದು ಅನ್ನುವಂಥದ್ದು ಒಂದು ಆದರೆ ನಮ್ಮದೇ ತತ್ವ ಸಿದ್ಧಾಂತಗಳನ್ನು ರೀತಿ ರಿವಾಜುಗಳನ್ನು ಮತ್ತು ಸಂಸ್ಕಾರಗಳನ್ನು ಬೇರೆಯವರು ಅನುಸರಿಸಿ ಅವರು ದೊಡ್ಡವರಾದೇವಿ ನಾವು ಮೂಲದಲ್ಲಿ ಇದ್ದವರು ನಾವು ಕೆಳಗೆ ಬಂದೆ ಇದು ನಮ್ಮ ನೋಂದಣಿಯಾಗಿ ಸಲುವಾಗಿ ನಾನಿವತ್ತು ಆ ಧರ್ಮ ಗ್ರಂಥವನ್ನು ಬರೆದಿದ್ದೇನೆ ಇವತ್ತಲ್ಲ 10 ವರ್ಷಲ್ಲ 50 ವರ್ಷದ ನಂತರ ಈ ಧರ್ಮ ಗ್ರಂಥ ಈ ದೇಶದಲ್ಲಿ ದಾಖಲೆ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಇತಿಹಾಸಕ್ಕೆ ಒಂದು ದಾಖಲೆ ಧರ್ಮದ ಇತಿಹಾಸದಲ್ಲಿ ದಾಖಲೆ ಹೇಗೆ ನಾವು ಕ್ರಿಶ್ಚಿಯನ್ ಧರ್ಮ ಮತ್ತು ಇಸ್ಲಾಂ ಧರ್ಮ ಆಮೇಲೆ ಮುಸಾ ಧರ್ಮ ಕಾನ್ಫ್ಯೂಷಿಯಸ್ ಧರ್ಮ ಬೌದ್ಧ ಜೈನ ಇವೆಲ್ಲ ಧರ್ಮಗಳು ಕೂಡ ಮೂಲತಃ ಪಶುಪಾಲಕರಿಂದಲೇ ಆಗಿದ್ದು ಅನ್ನೋದಂತ ಸತ್ಯ ಭಾಳ ಜನರಿಗೆ ಗೊತ್ತಿಲ್ಲ ಅದನ್ನೇ ನಾವು ಏನಪ್ಪ ಅಂತಂದ್ರೆ ಎಲ್ಲ ಧರ್ಮಗಳ ತಾಯಿ ಸ್ಥಾನದಲ್ಲಿರುವಂತಹ ಹಾಲುಮತ ಧರ್ಮದ ಗ್ರಂಥವನ್ನು ನಾನು ರಚನೆ ಮಾಡಿದ್ದೇನೆ ಅದರಿಂದ ನಾವು ಒಳ್ಳೆ ಸಂಸ್ಕಾರವಂತ ಆಗಬೇಕು ಒಳ್ಳೆ ಸಂಸ್ಕೃತ ಆಗಬೇಕು ನಮಗೆಲ್ಲಪ್ಪ ಅಂತಂದ್ರೆ ನಾವು ಯಾವ ರೀತಿ ಬದುಕಬೇಕು ಅನ್ನುವಂತ ಬದುಕನ್ನು ಕಟ್ಟಿ ಕೊಟ್ಟಿದ್ದೀನಿ ನಾನು ಯಾವ ರೀತಿ ಬದುಕಬೇಕು ನಾವು ಇದೇ ರೀತಿ ಬದುಕಬೇಕು ಇದನ್ನೇ ಬೇರೆಯವರು ಕಾಪಿ ಮಾಡ್ಕೊಂಡು ಹೋಗಿ ದೊಡ್ಡವರಾಗಿದ್ದಾರೆ ಅದೇ ಮಾಡಿ ನಾವು ಮೂರು ಮಟ್ಟಕ್ಕೆ ಮೂರು ಬದುಕಿ ಬರೋಣ ಅಂತ ಅನ್ನುವಂಥ ಮಾತನ್ನು ಹೇಳಿಸಲು ಈ ಗ್ರಂಥವನ್ನು ನಾನು ಬಿಡುಗಡೆ ಮಾಡಲಿಕ್ಕೆ ಭಾಳಷ್ಟು ಶ್ರಮ ವಹಿಸಿದೆ ಈ ಗ್ರಂಥದ ಒಟ್ಟು ಇಲ್ಲಿವರೆಗೆ 35 ವರ್ಷಗಳವರೆಗೆ ನಾನು ಅಧ್ಯಯನ ಮಾಡಿದ್ದೇನೆ ಈ 35 ವರ್ಷಗಳ ಅಧ್ಯಯನದ ಒಂದು ಪ್ರತಿಫಲ ಇವತ್ತು ಹಾಲುಮತ ಧರ್ಮಗ್ರಂಥ ಹೊರಗೆ ಬರಲಿಕ್ಕೆ ಕಾರಣ ಆಗಿದೆ ಅನ್ನುವಂಥ ಮಾತನ್ನು ತಮ್ಮ ಪರಿಚಯ ನಾನು ಚಂದ್ರಕಾಂತ್ ಬಿಜ್ಜರ್ಗಿ ಆದರೆ ನಾನು ಜ್ಯೋತಿಷ್ಯ ಶಾಸ್ತ್ರಜ್ಞ ನಾನು ಈ ಜ್ಯೋತಿಷ್ಯ ಶಾಸ್ತ್ರಜ್ಞರಿಗೆ ಸ್ವಾಭಾವಿಕವಾಗಿ ಪಂಡಿತ ಅನ್ನುವಂಥ ಪದ ಕಂಡುಕೊತ್ತದೆ ಆಮೇಲೆ ಕೊನೆಯದಾಗಿ ಗುರುಜಿ ಅನ್ನುವಂಥ ಪದ ಕಂಡುಕೊತ್ತದೆ ಇದು ಜ್ಯೋತಿಷ್ಯ ಶಾಸ್ತ್ರದ ಪಾಂಡಿತ್ಯದಲ್ಲಿ ಬಂದಂತಹ ಇದು ಪಂಡಿತ ಮತ್ತು ಗುರು ಪದವೇ ವಿನಃ ನಾನು ಯಾವ ಧರ್ಮದ ಗುರು ಅಲ್ಲ ಯಾವ ಶಾಖೆಯ ಗುರು ಅಲ್ಲ ನಾನು ಒಬ್ಬ ಧರ್ಮದ ನಮ್ಮ ಹಾಲುಮತ ಧರ್ಮದ ಒಬ್ಬ ಸೇವಕ ಓಕೆ ಸರ್ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು